ಆಸ್ಟ್ರೇಲಿಯಾ ವಿರುದ್ಧದ ಏಕದಿನ ಸರಣಿಯಲ್ಲಿ ಮೊದಲ ಎರಡು ಪಂದ್ಯಗಳನ್ನ ಗೆದ್ದು ಮೂರನೇ ಪಂದ್ಯವನ್ನ ಗೆಲ್ಲುವ ಜೋಶ್ನಲ್ಲಿ ಇರುವ ಟೀಂ ಇಂಡಿಯಾ ನಿನ್ನೆ ರಾಂಚಿಯನ್ನ ತಲುಪಿತು ಹೀಗೆ ರಾಂಚಿಯನ್ನ ತಲುಪಿದ್ದ ಟೀಂ ಇಂಡಿಯಾ ಆಟಗಾರರಿಗೆ ಅಲ್ಲೊಂದು ಸರ್ಪ್ರೈಸ್ ಕಾದಿತ್ತು ಹೌದು ಆಸ್ಟ್ರೇಲಿಯಾ ವಿರುದ್ಧದ ಆರಂಭಿಕ ಎರಡು ಪಂದ್ಯಗಳಲ್ಲಿ ಗೆಲುವನ್ನ ಸಾಧಿಸಿರುವ ಭಾರತ ಇದೀಗ ಮೂರನೇ ಪಂದ್ಯವನ್ನ ಗೆದ್ದು ಸರಣಿಯನ್ನ ಕೈವಶ ಮಾಡಿಕೊಳ್ಳುವ ತವಕದಲ್ಲಿ ಇದೆ ಧೋನಿ ಅವರ ತವರೂರಾದ ರಾಂಚಿಗೆ ಬಂದಿಳಿದ ಟೀಂ ಇಂಡಿಯಾ ಕ್ರಿಕೆಟಿಗರನ್ನ ಟೀಂ ಇಂಡಿಯಾ ಮಾಜಿ ನಾಯಕ ತಮ್ಮ ಹಮ್ಮರ್ ಕಾರಿನಲ್ಲಿ ಕರೆದೊಯ್ದಿದ್ದಾರೆ ಟೀಂ ಇಂಡಿಯಾ ಸೇರಿದಂತೆ ಎಲ್ಲಾ ತಂಡಗಳು ಏರ್ಪೋರ್ಟ್ನಿಂದ ಹೊರಗೆ ಟೀಂ ಬಸ್ ಮೂಲಕ ತೆರಳುತ್ತದೆ ಆದರೆ ರಾಂಚಿಗೆ ಬಂದಿಳಿದ ಟೀಂ ಇಂಡಿಯಾ ಕ್ರಿಕೆಟಿಗರಿಗೆ ಅಚ್ಚರಿಯೊಂದು ಕಾದಿತ್ತು ಧೋನಿ ಅವರ ಹಮ್ಮರ್ ಕಾರು ಕ್ರಿಕೆಟಿಗರಿಗಾಗಿ ಕಾದು ನಿಂತಿತ್ತು ಕೇದಾರ್ ಜಾಧವ್ ರಿಷಬ್ ಪಂತ್ ಸೇರಿದಂತೆ ಇನ್ನು ಕೆಲವು ಕ್ರಿಕೆಟರ್ಗಳನ್ನು ತನ್ನ ಕಾರಿನಲ್ಲಿ ಕೂರಿಸಿಕೊಂಡು ಸ್ವತಃ ಧೋನಿ ಅವರೇ ಡ್ರೈವ್ ಮಾಡಿಕೊಂಡು ಹೋಟೆಲ್ಗೆ ತೆರಳಿದ್ದಾರೆ ಧೋನಿ ಹಾಗೂ ಟೀಂ ಇಂಡಿಯಾ ಕ್ರಿಕೆಟಿಗರನ್ನ ನೋಡಲು ಅಭಿಮಾನಿಗಳು ಜಮಾಯಿಸಿದ್ದರು ಬರ್ಜರಿ ಫಾರ್ಮ್ನಲ್ಲಿರುವ ಧೋನಿ ನಾಗ್ಪುರ ಪಂದ್ಯದಲ್ಲಿ ಅಭಿಮಾನಿ ಜೊತೆ ಮೈದಾನದಲ್ಲಿ ಓಡಾಡಿ ಸುದ್ದಿಯಾಗಿದ್ರು ಧೋನಿ ಪಾದ ಮುಟ್ಟಿ ನಮಸ್ಕರಿಸಲು ಭದ್ರತಾ ಸಿಬ್ಬಂದಿಗಳ ಕಣ್ತಪ್ಪಿಸಿ ಬಂದ ಅಭಿಮಾನಿಗೆ ಧೋನಿ ಅವರು ಚಮಕ್ ನೀಡಿದ್ರು ಇದೀಗ ಕ್ರಿಕೆಟಿಗರನ್ನ ಕಾರಿನಲ್ಲಿ ಕರೆದೊಯ್ದು ಮತ್ತೆ ಎಲ್ಲರ ಗಮನವನ್ನ ಟೀಂ ಇಂಡಿಯಾ ಮಾಜಿ ನಾಯಕ ಮಹೇಂದ್ರ ಸಿಂಗ್ ಧೋನಿ ಅವರು ಸೆಳೆದಿದ್ದಾರೆ ಒಟ್ಟಾರೆ ಧೋನಿ ಅವರು ಆನ್ ಫೀಲ್ಡ್ ಮತ್ತು ಆಫ್ ಫೀಲ್ಡ್ನಲ್ಲಿ ಯಾವಾಗಲೂ ಸುದ್ದಿಯಲ್ಲಿ ಇರುತ್ತಾರೆ